ಮಾಜಿ ಸಚಿವ ಸಾರಾ ಮಹೇಶ್ ಸೋದರನ ಪುಂಡಾಟಿಕೆ ಸಾಲಿಗ್ರಾಮದ ಕಾಲೋನಿ ನಿವಾಸಿಗಳು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಸಾರಾ ಮಹೇಶ್ ಸ್ವಗ್ರಾಮ ಸಾಲಿಗ್ರಾಮದಲ್ಲಿ ಸಂಬಂಧಿಕರೊಬ್ಬರಿಗೆ ಯುವಕರಿಬ್ಬರು ಬೈಕ್ನಲ್ಲಿ ಡಿಕ್ಕಿ ಹೊಡೆದಿದ್ದಕ್ಕೆ ಪ್ರತೀಕಾರ ತೀರಿಸಿದ ಪರಿ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಅಣಕಿಸುವಂತಿದೆ. ಎಸ್, ಮಾಜಿ ಸಚಿವ ಕೆಆರ್ ನಗರದ ಹಾಲಿ ಶಾಸಕ ಸಾರಾ ಮಹೇಶ್ ಹುಟ್ಟೂರು ನಿನ್ನೆ ಅಕ್ಷರಶಃ ತಾಲಿಬಾನ್ ಇರಾನ್ ಇರಾಕ್ ಪರಿಸ್ಥಿತಿಯನ್ನ ನೆನಪಿಸುವಂತಿತ್ತು. ಮಾಜಿ ಸಚಿವರ ಸೋದರ ಸಾರಾ ರಘು ಗುಂಪು ಕಟ್ಟಿಕೊಂಡು ದಲಿತರ ಕಾಲೋನಿಗೆ ನುಗ್ಗಿ ಮನೆಗಳನ್ನ ಪುಡಿ ಪುಡಿ ಮಾಡಿದ್ರು. ಆದರೆ ಸಾರಾ ರಘು ಮಾಜಿ ಸಚಿವರ ಸಹೋದರ ಎಂಬ ಕಾರಣಕ್ಕೆ ಪೊಲೀಸರು ಕಾಲೋನಿ ನಿವಾಸಿಗಳಿಗೆ ರಕ್ಷಣೆ ಕೊಡುವ ಬದಲು ಕೈಕಟ್ಟಿ ಕುಳಿತಿದ್ರು. ಎರಡು ದಿನಗಳ ಹಿಂದೆ ನಡೆದ ಅಪಘಾತ ವಿಚಾರದಲ್ಲಿ ರಾಜ್ಯ ಪಂಚಾಯಿತಿ ನಡೆದ ಮೇಲೂ ಮಾಜಿ ಸಚಿವ ಸೋದರ ಸಾರಾ ರಘುನಿಂದ ಪುಂಡಾಟ ಪ್ರದರ್ಶನ ಆಗಿದೆ. ಅಪಘಾತ ಮಾಡಿದ ಯುವಕರಿದ್ದ ಬಡಾವಣೆಗೆ ನುಗ್ಗಿ ಕಲ್ಲು ದೊಣ್ಣೆಗಳಿಂದ ಮನೆಗಳಿಗೆ ಹಾನಿ ಮಾಡಿ ದಾಂಧಲೆ ನಡೆಸಿದ್ದಾರೆ. ಸಾರಾ ರಘು ವರ್ತನೆಗೆ ಕಾಲೋನಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ತಾಲೂಕಿನ ಜನರ ರಕ್ಷಣೆ ಮಾಡಬೇಕಾದ ಶಾಸಕ ಸಾರಾ ಮಹೇಶ್ ಸೋದರನಿಂದಲೇ ದಲಿತರ ಮೇಲೆ ನಡೆದ ಹಲ್ಲೆ ಕೆಆರ್ ನಗರ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಎಲ್ಲ ಮುಗಿದ ಬಳಿಕ ಸಾಲಿಗ್ರಾಮಕ್ಕೆ ಭೇಟಿ ಕೊಟ್ಟ ಸಾರಾ ಮಹೇಶ್, ಹಾನಿಗೊಳಗಾದ ಮನೆಗಳನ್ನು ಸರಿಪಡಿಸಿಕೊಡ್ತೀನಿ, ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿದ್ದೇನೆ ಅಂತ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ. ನಿಮ್ಮ ಸಹವಾಸವೇ ಬೇಡ ಸರ್, ಇದು ಒಂದು ಎರಡು ಬಾರಿ ಅಲ್ಲ, ಪದೇ ಪದೇ ಈ ರೀತಿ ಘಟನೆಗಳು ನಡೆಯುತ್ತಲೇ ಇವೆ. ನಾವು ಸಾಮೂಹಿಕವಾಗಿ ಊರನ್ನೇ ಖಾಲಿ ಮಾಡ್ತೀವಿ, ಇದನ್ನು ನೀವು ಪ್ರಶ್ನೆ ಮಾಡಬೇಡಿ ಅಂತ ಸ್ಥಳೀಯರು ಮಾಜಿ ಸಚಿವರಿಗೆ ಹೇಳಿದ್ದಾರೆ. ಶಾಸಕ ಸಾರಾ ಮಹೇಶ್ ಸೋದರ ಆ್ಯಂಡ್ ಗ್ಯಾಂಗ್ ಅಟ್ಟಹಾಸಕ್ಕೆ ಸುಮಾರು 2,000 ದಲಿತ ಕುಟುಂಬಗಳು ಗ್ರಾಮವನ್ನೇ ತೊರೆಯುವ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ.